ಎವ್ರಿವನ್, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್ ಶುಚಿ ರುಚಿ. ತುಂಬ ದಿನ ಇನ್ಆಕ್ಟಿವ್ ಆಗಿದ್ವಿ, ಆಮೇಲೆ ಏನು ವಿಡಿಯೋಸ್ ಹಾಕಿಲ್ಲ. ಸೊ ಇವತ್ತಿನ ರೆಸಿಪಿ ನಾವು ಮಾಡ್ತಾ ಇರೋದು ಮಜ್ಜಿಗೆ ಮೆಣಸಿನ್ಕಾಯಿ. ಮಜ್ಜಿಗೆ ಮೆಣಸಿನ್ಕಾಯಿ ಈ ಸೀಸನ್ ಅಲ್ಲಿ ಮಾಡುವಂತ ಒಂದು ರೆಸಿಪಿ. ಇವತ್ತು ಆ ಒಂದು ಈಸಿ ರೆಸಿಪಿ ಮಾಡ್ತಾ ಇದೀವಿ. ಸೊ ಮಜ್ಜಿಗೆ ಮೆಣಸಿನ್ಕಾಯಿ ಅನ್ನೋದು ಒಂದು ಸೈಡ್ ಡಿಶ್, ಎಲ್ರಿಗೂ ಇಷ್ಟ ಆಗತ್ತೆ. ಸಮ್ಮರ್ ಅಲ್ಲಿ ಈ ಒಂದು ರೆಸಿಪಿನ ಮಾಡ್ತೀವಿ. ಇಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ, ಬೇಗ ಬಿಸಿಲಿಗೆ ಒಣಗುತ್ತೆ ಅನ್ನೋ ಕಾರಣಕ್ಕೆ ವಿಡಿಯೋನ ಫುಲ್ ಕೊನೆ ತನಕ ನೋಡಿ ಅಂಡ್ ಎಲ್ಲೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ಹೇಳೋ ಪ್ರೊಸೀಜರ್ ಹೋಗುತ್ತೆ. ಯಾರ್ಯಾರು ಇನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಅಂಡ್ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಕು. ಈ ಮೆಣಸಿನ್ಕಾಯಿಂದ ಮಜ್ಜಿಗೆ ಮೆಣಸಿನ್ಕಾಯಿ ಹೆಂಗ್ ಮಾಡೋದು ಅಂತ ಈ ವಿಡಿಯೋ ಅಲ್ಲಿ ಹೇಳ್ಕೊಡ್ತೀವಿ. ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಅರ್ಧ ಕೆ ಜಿ ಮೆಣಸಿನ್ಕಾಯಿನ ಆರ್ಸಿ ಇಟ್ಕೊಂಡಿದೀವಿ. ಇವಾಗ ಇದನ್ನ ಕ್ಲೀನ್ ಮಾಡಬೇಕು. ಲೈಟ್ ತೊಳೆದು ತಟ್ಟೆನಲ್ಲಿ ಹಾಕೊಳ್ಳೋಣ. ಮೆಣಸಿನ್ಕಾಯಿನ ಸೀಳೋದಕ್ಕೆ ಅಂತ ನಾನು ಹೊಸದು ಸೇಫ್ಟಿ ಪಿನ್ ನ ಯೂಸ್ ಮಾಡ್ತಾ ಇದ್ದೀನಿ. ಯಾಕೆ ಅಂದ್ರೆ ಚಾಕುವಿಂದ ಏನಾದ್ರು ಮಾಡಿದ್ರೆ ನಾವ್ ಹಿಂಗ್ ಸ್ಪ್ಲಿಟ್ ಮಾಡೋದು ದೊಡ್ಡದಾಗ್ಬಿಡುತ್ತೆ, ಅದು ಒಣಗಿದ್ಮೇಲೆ ಬಿಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ನೀಟಾಗಿರ್ಬೇಕು ಅಂತ ಸೇಫ್ಟಿ ಪಿನ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಜಸ್ಟ್ ಈ ತರ ಸ್ಪ್ಲಿಟ್ ಮಾಡಿ ಹಿಂಗೆಲ್ಲ ಒಂದ್ ತಟ್ಟೆನಲ್ಲಿ ಜೋಡಿಸ್ಕೊಂಡ್ಬಿಡುತ್ತೆ. ಮೆಣಸಿನ್ಕಾಯಿನ ಸ್ಲಿಪ್ ಮಾಡ್ಕೊಂಡಾಯ್ತು. ಅರ್ಧ ಕೆ ಜಿ ಮೆಣಸಿನ್ಕಾಯಿಗೆ ಅರ್ಧ ಲೀಟ್ರ್ ಮೊಸರು, ಅರ್ಧ ಲೀಟ್ರ್ ಮೊಸರಾಕಿ ಒಂದು ಒಂದೂವರೆ ಲೀಟರ್ ಆಗೋಷ್ಟು ಮಜ್ಜಿಗೆ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ 3-4 ಸ್ಪೂನ್ ಅಷ್ಟು ಉಪ್ಪು ಹಾಕ್ಬೇಕು. ಇವಾಗ ಕ್ಯೂಮಿನ್ ಪೌಡರ್ ಅಂದ್ರೆ ಜೀರಿಗೆ ಪುಡಿ ಹಾಕ್ತಾ ಇದೀವಿ, 1 ಟೇಬಲ್ ಸ್ಪೂನ್. ಈಗ ಮೆಣಸಿನ್ಕಾಯಿನ ಮಜ್ಜಿಗೆ ಒಳಗೆ ಹಾಕ್ಬೇಕು. ಈಗ ಇದನ್ನ ಮಜ್ಜಿಗೆ ಒಳಗಡೆ ಮುಳುಗಿಸಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದ್ 2 ದಿನ ಹಾಗೆ ಬಿಟ್ಬಿಡ್ಬೇಕು. ಎಕ್ಸ್ಟ್ರಾ ಮಜ್ಜಿಗೆ ಏನೇನಿದೆ ಅದೆಲ್ಲ ಕೆಳಗಡೆ ಹೇಳ್ಕೊಳ್ಳುತ್ತೆ ಅಂತ ಸ್ಟ್ರೈನರ್ ಹಾಕೊಂಡಿದೀವಿ. ಸ್ಟ್ರೈನರ್ ಹಾಕಿ ತೆಗೆದ್ಮೇಲೆ ಮೆಣಸಿನ್ಕಾಯಿನೆಲ್ಲ ಒಂದು ತಟ್ಟೆನಲ್ಲಿ ಹಿಂಗೆ ಜೋಡಿಸ್ಕೊಳ್ಳೋಣ. ಸೊ ಈಗ ಟ್ರೇಯಲ್ಲಿ ಮೆಣಸಿನ್ಕಾಯಿ ತಗೊಂಡಿದೀವಿ. ಇದನ್ನ ಒಂದು ಫುಲ್ ಡೇ ಬಿಸಿಲಲ್ಲಿ ಇಡಬೇಕು. ಬೆಳಗ್ಗೆಯಿಂದ ಒಣಗಿಸಿರೋದಕ್ಕೆ ಇಷ್ಟು ಒಣಗಿದೆ, ಆಲ್ರೆಡಿ ಇಲ್ಲಿ ಕಲರ್ ಚೇಂಜ್ ಆಗಿದೆ. ಇದೇ ತರ ಬಿಸಿಲಲ್ಲಿ ನಾವ್ ಇನ್ನ 2 ದಿನ ಹಾಕ್ಬೇಕಾಗತ್ತೆ. ಈ ಮೆಣಸಿನ್ಕಾಯಿನ ಮಜ್ಜಿಗೆಲಿ ನೆನೆಸಿಡ್ತಾ ಇದೀವಿ. ಮೆಣಸಿನ್ಕಾಯಿನ ಮಜ್ಜಿಗೆಯಲ್ಲಿ ನೆನೆಸಿದಾಯ್ತು. ಇವತ್ತು ಓವರ್ ನೈಟ್ ಹಿಂಗೆ ಇಟ್ಟಿರ್ಬೇಕು. ಹ್ಮ್